ನನ್ನ ಹೆಸರು ಅಂಜಲಿ. ನಾನು ಮದುವೆಯಾಗಿ ಒಂದು ಹೊಸ ಮನೆಗೆ ಬಂದಿದ್ದೇನೆ. ಆದರೆ ಈ ಮನೆಗೆ ನಾನು ಏನಾಗಬೇಕೆಂದು ನನಗೆ ಇದುವರೆಗೂ ಅರ್ಥವಾಗುತ್ತಿಲ್ಲ. ನನ್ನ ತಂದೆ ತುಂಬಾ ಬಡವರು, ಆದ್ದರಿಂದ ನನಗೆ ಬೇಗನೆ ಮದುವೆ ಮಾಡಿಸಿದರು. ಸುಮಾರು 10 ದಿನಗಳ ಹಿಂದೆ ನನ್ನ ಮದುವೆಯ ಬಗ್ಗೆ ಯಾವುದೇ ಮಾತುಕತೆಗಳು ನಡೆದಿರಲಿಲ್ಲ. ಆದರೆ 10 ದಿನಗಳ ನಂತರ ವಧುವಾಗಿ ಒಂದು ಮನೆಗೆ ಬಂದೆ. ನನ್ನ ತಂದೆಯ ಬಳಿ ಪರಿಚಯವಿದ್ದ ಅಂಕಲ್ ಬಂದು, ಅವರು ಸಮಾಜದಲ್ಲಿ ತುಂಬಾ ಹಣವಂತರು, ಅವರು ಶೀಘ್ರದಲ್ಲೇ ಮದುವೆಯಾಗಲು ಬಯಸುತ್ತಾರೆ ಎಂದು ಹೇಳಿದರು. ನಿಮಗೆ ಮತ್ತೆ ಅಂತಹ ಸಂಬಂಧ ಯಾವತ್ತೂ ಬರುವುದಿಲ್ಲ, ನಿಮ್ಮ ಮಗಳಿಗೆ ಊಟಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದರು. ಇದು ನನ್ನ ತಂದೆಗೆ ಸಾಕಾಗಿತ್ತು. ನಂತರ ಹುಡುಗನನ್ನು ನನಗೆ ತೋರಿಸದೆಯೇ ನನ್ನನ್ನು ಆ ಹುಡುಗನ ಜೊತೆ ಮದುವೆ ಮಾಡಿಸಿದರು. ಬಹುಶಃ ಅವನು ನನ್ನನ್ನು ನೋಡಿರಬಹುದು. ಮದುವೆಯಾದ ಮೇಲೆ ನಾನು ಆ ಮನೆಗೆ ಸೊಸೆಯೂ ಆಗಲಿಲ್ಲ, ಆತನಿಗೆ ಪತ್ನಿಯೂ ಆಗಲಿಲ್ಲ. ಮದುವೆಯಾಗಿ ನಾನು ದೊಡ್ಡ ಮನೆಗೆ ಬಂದಿದ್ದೆ. ಇನ್ನಾದರೂ ನನ್ನ ಜೀವನ ಬದಲಾಗಬಹುದು ಅಂದುಕೊಂಡೆ. ಜೀವನವೇನೋ ಬದಲಾಗಿತ್ತು, ಆದರೆ ಇಲ್ಲಿ ನನ್ನ ಜೊತೆ ಯಾರೂ ಮಾತನಾಡುತ್ತಿರಲಿಲ್ಲ, ಯಾರೂ ನನ್ನ ಮುಖವನ್ನು ಇಷ್ಟಪಡುವುದಿಲ್ಲ. ಆವಾಗ ನನ್ನ ಮನಸ್ಸಿನಲ್ಲಿ ಬರುತ್ತಿದ್ದ ಒಂದೇ ಒಂದು ಪ್ರಶ್ನೆ, ಅವನು ನನ್ನನ್ನು ಯಾಕೆ ಮದುವೆಯಾದ ಎಂದು. ನಿಮಗೆ ಇದನ್ನು ತಿಳಿದರೆ ಆಶ್ಚರ್ಯವಾಗಬಹುದು, ನಾನು ಯಾರನ್ನು ಮದುವೆಯಾಗಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಅವನ ಮುಖವನ್ನು ಕೂಡ ನೋಡಿರಲಿಲ್ಲ, ಯಾಕೆಂದರೆ ಅವನು ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಕೆಲಸದ ನೆಪ ಹೇಳಿ ಹೊರಗೆಯೇ ಇರುತ್ತಿದ್ದ. ನಾನು ನನ್ನ ನಾದಿನಿಯ ಕೋಣೆಯಲ್ಲಿ, ಅದು ಕೂಡ ಒಂದು ಮೂಲೆಯಲ್ಲಿ ಮಲಗುತ್ತೇನೆ. ನನ್ನ ನಾದಿನಿಗೆ ನನ್ನನ್ನು ತನ್ನ ಕೋಣೆಯಲ್ಲಿ ಇರಲು ಇಷ್ಟವಿರಲಿಲ್ಲ. ಆದರೆ ನನ್ನ ಅತ್ತೆಯು ಅಡುಗೆ ಮನೆಯಲ್ಲಿ ಕೆಲಸದವಳು ಮಲಗುತ್ತಾಳೆ, ಆದ್ದರಿಂದ ನನಗೆ ನಾದಿನಿಯ ರೂಮ್ನಲ್ಲಿ ಒಂದು ಮೂಲೆಯಲ್ಲಿ ಜಾಗವನ್ನು ಕೊಡಲು ಹೇಳಿದರು. ನಾದಿನಿಯ ನನ್ನನ್ನು ಒಬ್ಬ ಕೆಲಸದವಳಂತೆ ನಡೆಸಿಕೊಳ್ಳುತ್ತಿದ್ದಳು. ರೂಮಿನೊಳಗೆ ಬರುತ್ತಿದ್ದಂತೆ ಅಲ್ಲೇ ಮೂಲೆಯಲ್ಲಿ ಇರು, ಮುಂದೆ ಬರಬೇಡ ಎಂದು ನನ್ನ ಮೇಲೆ ಆಗೊಮ್ಮೆ ಈಗೊಮ್ಮೆ ಕೂಗಾಡುತ್ತಿದ್ದಳು. ಕೆಲಸ ಮಾಡುವಾಗ ಅಥವಾ ತಿನ್ನುವಾಗ ಯಾವುದೇ ಕಸ ಇದ್ದರೆ ಅವಳು ಅದನ್ನು ಉದ್ದೇಶಪೂರ್ವಕವಾಗಿ ನಾನು ಮಲಗಿದ್ದಲ್ಲಿ ಎಸೆಯುತ್ತಿದ್ದಳು. ಆದರೂ ನಾನು ಏನೂ ಮಾತನಾಡದೆ ಮೌನವಾಗಿರುತ್ತಿದ್ದೆ. ಮದುವೆ ಅಂದರೆ ಈ ತರಹ ಇರುತ್ತದೆಂದು ನನಗೆ ಗೊತ್ತಿರಲಿಲ್ಲ. ಮದುವೆಯಾಗಿ ಈ ತರಹ ಇರುವುದಕ್ಕಿಂತ ನಾನು ಮದುವೆಯಾಗದೆ ಹಾಗೆಯೇ ಇದ್ದಿದ್ದರೆ ತುಂಬಾ ಚೆನ್ನಾಗಿರುತ್ತಿತ್ತು. ನಾನು ದಿನವಿಡೀ ಮನೆಯ ಕೆಲಸದಲ್ಲಿ ನಿರತನಾಗಿರುತ್ತಿದ್ದೆ. ಮನೆ ತುಂಬಾ ದೊಡ್ಡದಾಗಿತ್ತು, ಆದರೆ ಇಲ್ಲಿನ ಜನರ ಮನಸ್ಸು ಮಾತ್ರ ನನಗೆ ಚಿಕ್ಕದಾಗಿ ಕಾಣಿಸುತ್ತಿತ್ತು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡಿ ರಾತ್ರಿ ನಾದಿನಿಯ ಕೋಣೆಯ ಮೂಲೆಯಲ್ಲಿ ಸದ್ದು ಮಾಡದೆ ಮಲಗುವುದು ಇದೇ ನನ್ನ ಜೀವನ. ನನಗೆ ನನ್ನ ಕುಟುಂಬದೊಂದಿಗೆ ಅಲ್ಲ, ಆದರೆ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವರೊಂದಿಗೆ ನಾನು ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡಿದ್ದೆ. ಏಕೆಂದರೆ ನಾನು ಕೂಡ ಅವರಲ್ಲಿ ಒಬ್ಬಳಾಗಿದ್ದೆ. ಆಗ ಕೆಲಸದವಳೊಬ್ಬಳು ನನ್ನ ಗಂಡನ ಮದುವೆಯನ್ನು ದೊಡ್ಡ ಮನೆಯ ಹುಡುಗಿಯೊಂದಿಗೆ ನಿಶ್ಚಯಿಸಲಾಗಿತ್ತು. ಅವನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆದರೆ ನಂತರ ಕೆಲವು ವಿವಾದಗಳು ಸಂಭವಿಸಿದ್ದರಿಂದ ಅವರು ಸಂಬಂಧವನ್ನು ಮುರಿದುಕೊಂಡರು. ಮದುವೆಯ ಎಲ್ಲಾ ತಯಾರಿನೂ ಮಾಡಲಾಗಿತ್ತು ಮತ್ತು ಕಾರ್ಡ್ಗಳನ್ನು ಸಹ ಹಂಚಲಾಗಿತ್ತು ಎಂದಳು. ಹಾಗಾಗಿ ನನ್ನ ಮನೆಯವರು ಮತ್ತು ನನ್ನ ಪತಿ ಅವರಿಗೆ ಮುಜುಗರವಾಗಬಾರದೆಂದು ಆ ಸಮಯ ಮತ್ತು ಅದೇ ದಿನಾಂಕದಂದು ಒತ್ತಾಯಿಸಿ ನನ್ನನ್ನು ಮದುವೆಯಾದರು. ನನಗೀಗ ಯಾಕೆ ಅಷ್ಟು ಆತುರಾತುರವಾಗಿ ನನ್ನನ್ನು ಮದುವೆಯಾದರು ಎಂದು ತಿಳಿದಿತ್ತು. ನನಗಿಂತ ಮೊದಲು ಅನೇಕ ಹುಡುಗಿಯರನ್ನು ಮದುವೆಯಾಗಲು ಒತ್ತಾಯಿಸಿದ್ದರು, ಆದರೆ ಯಾರೂ ಒಪ್ಪಿಕೊಳ್ಳದಿದ್ದಾಗ ಅವರ ಅಹಂಕಾರಕ್ಕೆ ಧಕ್ಕೆ ಬರದಿರಲು ನಮ್ಮಂತಹ ಬಡವರನ್ನು ಬಲವಂತವಾಗಿ ಮದುವೆಯಾದರು. ನಾನು ಇನ್ನೂ ಕೆಲವು ದಿನಗಳನ್ನು ಹೀಗೆಯೇ ಕಳೆದೆ. ಆಮೇಲೆ ನಾನು ಹೀಗೆ ಇದ್ದರೆ ಆಗುವುದಿಲ್ಲವೆಂದು ಯೋಚಿಸಿ ಒಮ್ಮೆ ನಾನು ನನ್ನ ಬಾಯಿ ತೆರೆದು ಮಾತನಾಡಬೇಕು. ನಾನು ಈ ಮನೆಯ ಸೊಸೆಯಾಗಿದ್ದರೂ ಕೆಲಸದವಳಂತೆ ಯಾಕೆ ಇರಬೇಕು? ಇದರ ಪರಿಣಾಮ ಏನೇ ಆದರೂ ಪರವಾಗಿಲ್ಲ. ಬಹುಶಃ ನಾನು ನನ್ನ ಮನೆಗೆ ಹಿಂತಿರುಗಬೇಕಾಗಿದ್ದರೂ ಸಹ ಅವರ ಆಗಮನಕ್ಕೆ ಯಾವುದೇ ಸಮಯವೇ ಇರಲಿಲ್ಲ. ಆದರೆ ಬಹಳ ದಿನಗಳ ನಂತರ ಇಂದು ಮನೆಯಲ್ಲಿದ್ದರು. ಹಾಗೆ ಊಟವನ್ನು ಅವರ ಕೋಣೆಯಲ್ಲಿಯೇ ಮಾಡುವುದರಲ್ಲಿ ಇದ್ದರು. ನಾನೇ ಊಟವನ್ನು ತೆಗೆದುಕೊಂಡು ಅವರ ಕೋಣೆಗೆ ಹೋದೆ. ನಾನು ಅವರನ್ನು ಇಷ್ಟು ಹತ್ತಿರದಿಂದ ನೋಡಿದ್ದು ಇದೇ ಮೊದಲು. ಅವರು ನನ್ನತ್ತ ನೋಡದೆ ಊಟವನ್ನು ಮೇಜಿನ ಮೇಲೆ ಇಡು ಎಂದರು. ನಾನು ಊಟವನ್ನು ಟೇಬಲ್ ಮೇಲೆ ಇಟ್ಟು ಅಲ್ಲಿಯೇ ಇದ್ದ ಕುರ್ಚಿಯಲ್ಲಿ ಅವರ ಮುಂದೆ ಕುಳಿತೆ. ಅವರು ಇದ್ದಕ್ಕಿದ್ದಂತೆ ತುಂಬಾ ಕೋಪಗೊಂಡರು ಮತ್ತು ನೀನು ಯಾರು, ನೀನು ಇಲ್ಲಿ ಹೀಗೆ ಯಾಕೆ ಕುಳಿತಿದ್ದೀಯಾ ಎಂದರು. ನಂತರ ಅವರು ಅಮ್ಮ ಎಂದು ಜೋರಾಗಿ ಕೂಗಿದರು. ಅಮ್ಮ ಬಂದ ತಕ್ಷಣ ಯಾರಿವಳು, ಎಂತೆಂಥ ಜನರನ್ನು ನೀನು ಕೆಲಸಕ್ಕೆ ಇಟ್ಟುಕೊಂಡಿದ್ದೀಯಾ ಎಂದನು. ಅವರ ತಾಯಿ ನನ್ನನ್ನು ನೋಡಿದ ತಕ್ಷಣ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ನಾನು ಹೇಳಿದೆ ನನ್ನ ಗಂಡನ ಕೋಣೆ ನನ್ನದಲ್ಲವಾ ಎಂದೆ. ನನ್ನ ಅತ್ತೆಯ ಕಣ್ಣುಗಳು ತೆರೆದುಕೊಂಡಿದ್ದವು. ನನಗೂ ಕೂಡ ಮಾತನಾಡಲು ಬರುತ್ತದೆ ಎಂದುಕೊಂಡರು. ನನ್ನ ಗಂಡನ ಮಾತುಗಳು ಕೂಡ ನಿಂತು ಹೋದವು. ನನ್ನ ಮಾತುಗಳನ್ನು ಕೇಳಿಸಿಕೊಂಡ ನನ್ನ ಅತ್ತೆ ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದರು. ಆ ಸಮಯದಲ್ಲಿ ಏನೆಲ್ಲ ಆಯಿತೋ ಅದಕ್ಕೆ ಸರಿಯಾಗಿ ನಾನು ನಡೆದುಕೊಂಡೆ ಎಂದು ನನ್ನ ಪತಿ ಹೇಳಿದರು. ತರಾತುರಿಯಲ್ಲಿ ಮದುವೆಯಾಗಬೇಕಿತ್ತು. ನಾನು ಹೇಳಿದೆ ಮದುವೆಯ ಅರ್ಥ ನಿಮಗೆ ತಿಳಿದಿದೆಯಾ? ಆ ದಿನದ ನಂತರ ನೀವು ಇವತ್ತು ನನ್ನನ್ನು ನೋಡುತ್ತಿದ್ದೀರಿ.
ಅದು ನಾನು ನಿಮ್ಮ ಬಳಿ ಬಂದಾಗ ಮತ್ತು ನೀವು ನನ್ನನ್ನು ಕೆಲಸದವಳು ಎಂದು ಭಾವಿಸಿದ್ದೀರಿ. ನನ್ನನ್ನು ಯಾವುದೋ ಒಂದು ವಸ್ತುವಿನ ಹಾಗೆ ಖರೀದಿಸಿಕೊಂಡು ಬಂದಿದ್ದೀರಿ ಎಂದು ಕಾಣಿಸುತ್ತಿದೆ. ನೀವು ಶ್ರೀಮಂತರಾಗಿರಬಹುದು, ಆದರೆ ನಿಮಗೆ ಒಳ್ಳೆಯ ಮನಸ್ಸು ಇಲ್ಲ. ನಾನು ಎಲ್ಲಿ ಮಲಗುತ್ತೇನೆ ಎನ್ನುವುದು ನಿಮಗೆ ಗೊತ್ತಾ? ನಾನು ಏನು ಮಾಡುತ್ತಿದ್ದೇನೆ, ನನ್ನ ಜೊತೆ ಹೇಗೆ ನಡೆದುಕೊಳ್ಳುತ್ತಾರೆ ಗೊತ್ತಾ? ನಾನು ನಿಮ್ಮ ಮನಸ್ಸಲ್ಲಿ ಇರಲು ಬಯಸುತ್ತೇನೆ, ಆದರೆ ನಿಮ್ಮ ಈ ದೊಡ್ಡ ಮನೆಯಲ್ಲಿ ಅಲ್ಲ. ಅದು ಬಹುಶಃ ಸಾಧ್ಯವಿಲ್ಲ ಅನಿಸುತ್ತೆ. ಅದಕ್ಕಾಗಿಯೇ ನಾನು ಈಗ ಹೊರಡುತ್ತಿದ್ದೇನೆ. ನಾನು ನಿಮಗೆ ಇದನ್ನೆಲ್ಲ ಹೇಳಬೇಕೆಂದುಕೊಂಡಿದ್ದೆ, ಅದಕ್ಕಾಗಿಯೇ ನಾನು ಇಂದು ನಿಮ್ಮೊಂದಿಗೆ ಮಾತನಾಡಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಡಲು ಮುಂದಾದಾಗ ಅವರು ನನ್ನನ್ನು ತಡೆದು, ನಾನು ನನ್ನ ಮೊದಲಿನ ಜೀವನವನ್ನು ಯಾವತ್ತೂ ಮರೆತಿಲ್ಲ, ಆದ್ದರಿಂದ ನಾನು ನಿನ್ನಿಂದ ದೂರವಿದ್ದೆ, ಅದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು, ನನಗೆ ಸ್ವಲ್ಪ ಸಮಯ ಕೊಡು, ನೀನು ಕೂಡ ಮನುಷ್ಯಳು, ನೀನು ನನ್ನ ಹೆಂಡತಿ ಎನ್ನುವುದನ್ನು ಮರೆತು ಬಿಟ್ಟಿದ್ದೆ. ಇವತ್ತಿನಿಂದ ನೀನು ನನ್ನ ರೂಮಿನಲ್ಲಿಯೇ ಮಲಗಬಹುದು, ಹಾಗೆ ನೀನು ಈ ಮನೆಯ ಕೆಲಸದವಳಾಗಿ ಅಲ್ಲ ಸೊಸೆಯಾಗಿ ಇರುತ್ತೀಯ ಎಂದನು. ಆ ದಿನದಿಂದ ನಾನು ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಶುರು ಮಾಡಿದೆ. ಇಲ್ಲಿ ಏನೂ ಮಾತನಾಡದೆ ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲವೆಂದು ನನಗೆ ಅರಿವಾಗಿತ್ತು. ನಿಧಾನವಾಗಿ ನನ್ನ ಹಕ್ಕನ್ನು ಪಡೆದುಕೊಳ್ಳಲು ಶುರು ಮಾಡಿದೆ. ಆ ಕುಟುಂಬ ಸದಸ್ಯರು ನನ್ನನ್ನು ಸೊಸೆ ಎಂದು ಒಪ್ಪಿಕೊಳ್ಳಲಿಲ್ಲ, ಆದರೆ ನಾನು ಅವರನ್ನು ಒಪ್ಪಿಸಲು ಪ್ರಾರಂಭಿಸಿದೆ. ಕ್ರಮೇಣ ಅವರು ಕೂಡ ನನ್ನನ್ನು ತನ್ನ ಹೆಂಡತಿ ಎಂದು ಪರಿಗಣಿಸುತ್ತಾರೆಂದು ನನಗೆ ಖಾತ್ರಿಯಾಗಿತ್ತು. ಈಗ ನಾದಿನಿ ಮತ್ತು ಅತ್ತೆ ಕೂಡ ನನ್ನೊಂದಿಗೆ ಕೆಟ್ಟದ್ದಾಗಿ ವರ್ತಿಸುವುದಿಲ್ಲ, ಯಾಕೆಂದರೆ ಎಲ್ಲರ ಸಮ್ಮುಖದಲ್ಲಿ ನನ್ನ ಮದುವೆಯಾಗಿದೆ. ನಾನು ಬಡವಿಯಾಗಿರಬಹುದು, ಆದರೆ ಅಂಜುಬುರುಕಿಯಲ್ಲ.